ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಜೆಪಿ ರಾಜಕೀಯ ಮಾಡಬೇಕು. ಮಂಡ್ಯಲ್ಲಿ ಏನು ಬೇಸ್ ಇಲ್ಲ, ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದಾರೆ. ಅಲ್ಲರೇ ಎಲ್ಲಾ ಕಡೆನೂ ಎಲ್ಲಾ ಸಂಘ ಸಂಸ್ಥೆಯವರು ಎಲ್ಲಾ ಪಾರ್ಟಿಗಳನ್ನ ಹಾಕೊಂಡ್ರೆ ಈ ದೇಶದ ಸಂವಿಧಾನ ಹಾಕಿರ್ಬೇಕು. ಸುಮ್ಮನೆ ಪಂಚಾಯತಿಯವರು ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ, ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಎತ್ಕಟ್ಬಿಟ್ಟು ಗಲಾಟೆ ಮಾಡಬೇಕು, ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದಾರೆ. ಸೊ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಪಾಪ ಬಿಜೆಪಿ ಅವರಿಗೆ ಬೇಸ್ ಇಲ್ಲ, ಆ ಬೇಸ್ ಹುಟ್ಟಿಸಿಕೊಳ್ಳಿಕ್ಕೆ, ಜನರನ್ನ ಎತ್ಕಟ್ಲಿಕ್ಕೆ, ಶಾಂತಿ ಗದ್ದಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಫಸ್ಟ್ ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ಈಗ ನನಗೆ ಅಲ್ಲಿ ನಾನು ಕೇಳಿದೆ, ಫೋನ್ ಮಾಡಿದೆ, ದಲಿತ ಸಂಘರ್ಷ ಸಮಿತಿಯವ್ರು ಕೇಳ್ತಾ ಇದಾರೆ, ಕೆಂಪೇಗೌಡ ಸಮಿತಿಯವ್ರು ಕೇಳ್ತಾ ಇದಾರೆ, ಬೇರೆ ಇನ್ಯಾವುದೋ ಒಂದು ಇವ್ರು ಕೇಳ್ತಾ ಇದಾರೆ, ಎಲ್ಲರೂ ಒಂದು 25 ಜನ ಕೇಳ್ತಾ ಇದಾರೆ. ನಾವು ಬಾವುಟ ಹಾಕ್ತೀವಿ, ಬಾವುಟ ಹಾಕ್ತೀವಿ, ಬಾವುಟ ಹಾಕ್ತೀವಿ ಅಂತ. ನಾವೆಲ್ಲ ಏನು ಹಿಂದೂಗಳಲ್ವಾ? ಏನ್ ಇವರೊಬ್ಬರೇನೆ ಹಿಂದೂನಾ? ಏನು ಮಂಡ್ಯದಲ್ಲಿ ಇರೋರೆಲ್ಲ ಏನು ಹಿಂದೂಗಳಲ್ವಾ? ಸುಮ್ಮನೆ ಅಶಾಂತಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.